ಮಂಡ್ಯ ಭಿನ್ನಮತ ಸ್ಫೋಟಕ್ಕೆ ಹೆಚ್ಡಿಕೆ ಮುಲಾಮು. ಎಸ್, ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕುತೂಹಲಕಾರಿ ಘಟನೆಗಳು ನಡೀತಾ ಇದೆ. ಈಗ ಮಂಡ್ಯದಲ್ಲಿ ಭಿನ್ನಮತ ಸ್ಫೋಟಕ್ಕೆ ಹೆಚ್ಡಿಕೆ ಮುಲಾಮ್ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಶ್ರೀನಿವಾಸ್ಗೆ ಕಾರ್ಯಕರ್ತರ ಅಭ್ಯರ್ಥಿ ಮಾಡಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಜೆಡಿಎಸ್ ಪಕ್ಷದ ಮೇಲೆ ಗೌರವ ಇಡಿ ಅಂತ ಹೆಚ್ಡಿಕೆ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಮಾಜಿ ಸಿಎಂ ಹೆಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶ್ರೀನಿವಾಸ್ ಜೊತೆ ಮಾತನಾಡಿ ಭಿನ್ನಮತವನ್ನ ಸರಿಪಡಿಸುತ್ತೇನೆ, ಕಾರ್ಯಕರ್ತರ ಅಭ್ಯರ್ಥಿ ಮಾಡಲು ಸೂಚನೆಯನ್ನ ನೀಡಿದ್ದೇನೆ, ಪಕ್ಷದ ಮೇಲೆ ಗೌರವ ಇದ್ರೆ ಸರಿಯಾದ ನಿರ್ಧಾರವನ್ನ ಮಾಡ್ಲಿ, ಜೆಡಿಎಸ್ ಪಕ್ಷದ ಮೇಲೆ ಗೌರವ ಇಡಿ ಅಂತ ಹೆಚ್ಡಿಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಚುನಾವಣೆ ಸಂದರ್ಭದಲ್ಲಿ ಭಿನ್ನಮತಗಳು ಇರಬಾರದು ಅಂತ ಭಿನ್ನಮತ ಶಮನಕ್ಕೆ ಇದೀಗ ಮಾಜಿ ಕುಮಾರಸ್ವಾಮಿ ಹೆಚ್ಡಿಕೆ ಮುಂದಾಗಿದ್ದಾರೆ. ಇನ್ನು ಕಾರ್ಯಕರ್ತರ ಅಭ್ಯರ್ಥಿ ಮಾಡೋದಕ್ಕೆ ಶ್ರೀನಿವಾಸರನ್ನ ಕಾರ್ಯಕರ್ತರ ಸೀಟ್ ಹಂಚಿಕೆಯನ್ನು ಮಾಡಬೇಕಾದ್ರೆ ಅವರ ಕುಟುಂಬಕ್ಕೆ ಆಗಿರತಕ್ಕಂತ ಒಂದು ನಿರ್ಲಕ್ಷ್ಯ ಮತ್ತು ಅವಮಾನ, ಅವರಿಗೆ ರಾಜಕೀಯವನ್ನೇ ಬಿಡಬೇಕು ಅಂತಕ್ಕಂತ ಬೇಸರ ವ್ಯಕ್ತಪಡಿಸತಕ್ಕಂಥದ್ದು ಏನಿದೆ, ಮೊದಲಿಂದಲೂ ರಾಜಕಾರಣದಲ್ಲಿ ತಮ್ಮಣ್ಣವರು ಗುರುಚರಣ ಅವರು ಬೇರೆ ಬೇರೆ ಪಕ್ಷದಲ್ಲಿ ಹೋರಾಟ ಮಾಡಿದರು. ವೈಯಕ್ತಿಕವಾಗಿ ಅವರಲ್ಲಿ ಆತ್ಮೀಯತೆ ಇದ್ದದ್ದನ್ನು ಕಂಡಿದ್ದೆ ನಾವು. ಇವತ್ತಿನ ಈ ರೀತಿಯ ಒಂದು ಮಂಡ್ಯದ ರಾಜಕೀಯದ ಬೆಳವಣಿಗೆಯಲ್ಲಿ ಗುರುಚರಣ ಅವರು ಇವತ್ತು ಜನತಾದಳಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮತ್ತು ತಮ್ಮಣ್ಣ ಅವರ ಗೆಲುವಿಗೆ ತಮ್ಮಣ್ಣ ಅವರ ಒಂದು ಚುನಾವಣೆಯಲ್ಲಿ ಅವರಿಗೆ ಸಂಪೂರ್ಣವಾಗಿ ಅವರ ಶಕ್ತಿಯನ್ನು ತುಂಬಬೇಕು. ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರೆಲ್ಲರ ಜೊತೆಗೂಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.